ಸುದ್ದಿಗೆ ಸ್ವಾಗತ, ನಾನು ಅರುಣ. ಗುರುವಾರ ಬೆಳಿಗ್ಗೆ ಬೆಳಗಾವಿಗೆ ಆಗಮಿಸಿದಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಮನವಿಯನ್ನ ಸಲ್ಲಿಸಲಾಯಿತು. ರಾಜು ಮೋರ್ವೆ ಅವರ ನೇತೃತ್ವದಲ್ಲಿ ಸಲ್ಲಿಸಿದ ಮನವಿಯಲ್ಲಿ ಹಣಕಾಸು ಸಂಸ್ಥೆಗಳಿಂದ ಒತ್ತಾಯದ ಪೂರ್ವಕ ರೈತರ ಸಾಲದ ವಸೂಲಾತಿ ನಿಲ್ಲಿಸುವುದು ಹಾಗೂ ಸಕ್ಕರೆ ಕಾರ್ಖಾನೆಯಿಂದ ಕಬ್ಬಿನ ರೈತರ ಬಾಕಿ ಹಣ ಕಾರ್ಖಾನೆಗಳು ಪಾವತಿಸಲು ಕ್ರಮ ಕೈಗೊಳ್ಳುವುದು, ವಿದ್ಯುತ್ ಪೂರೈಕೆ ಗ್ರಾಮೀಣ ಪ್ರದೇಶದಲ್ಲಿ ಕಡಿತಗೊಳಿಸದಿರುವುದು, ಸಕ್ಕರೆ ಕಾರ್ಖಾನೆ ಅವ್ಯವಹಾರ ವಿರುದ್ಧ ಕ್ರಮ ಕೈಗೊಂಡು ರೈತರ ಸಕ್ಕರೆ ಕಾರ್ಖಾನೆ ಉಳಿಸುವುದು, ಎಂಕೆ ಹುಬ್ಬಳ್ಳಿ ಸಕ್ಕರೆ ಕಾರ್ಖಾನೆ ಮತ್ತು ರನ್ನಾ ಸಕ್ಕರೆ ಕಾರ್ಖಾನೆ ಮುದೋಳ ಸರ್ಕಾರಿ ಎಪಿಎಂಸಿ ಜೀವಂತ ಸ್ಥಿತಿಗೆ ತಂದು ಖಾಸಗಿ ತರಕಾರಿ ಮಾರುಕಟ್ಟೆಗೆ ದಬ್ಬಾಳಿಕೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯನ್ನ ಸಲ್ಲಿಸಲಾಯಿತು. ರೈತ ಮುಖಂಡರೂ ಆದಂತ ಪ್ರಕಾಶ್ ನಾಯಕ್, ಶಿವಾನಂದ್ ಮುಗುಳಿಹಾಳ್, ರಾಘವೇಂದ್ರ ನಾಯಕ್, ರಾಜು ಮೋರ್ವೆ, ಅನಿಲ್ ಅನ್ಗೋಳ್ಕರ್, ಮಹೇಶ್ ಚತುರ್, ಸುರೇಶ್ ಮರಿಕಾಯಚೆ ಇನ್ನಿತರು ಉಪಸ್ಥಿತರಿದ್ದರು. ನಿಮ್ಮ ಅಕ್ಕಪಕ್ಕದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ಸುದ್ದಿ. ನಮಸ್ಕಾರ.